ಗುಡಿಬಂಡೆ ತಾಲೂಕು ಸ್ವೀಪ್ ಸಮಿತಿ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮತದಾರರ ಸಾಕ್ಷರತಾ ಕ್ಲಬ್ ವತಿಯಿಂದ 2023-24 ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಮತದಾರರ ಗುರುತಿನ ಚೀಟಿಯ ಮಹತ್ವ, ಚುನಾವಣಾ ಪ್ರಕ್ರಿಯೆಗಳು, ರಹಸ್ಯ ಮತದಾನ, ಚುನಾವಣಾ ಉಮೇದುವಾರಿಕೆ, ಪ್ರಚಾರ, ಮತ ಎಣಿಕೆ, ಪ್ರಮಾಣವಚನ, ಖಾತೆಗಳ ಹಂಚಿಕೆ, ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮಹತ್ವ ಮೊದಲಾದ ವಿಷಯಗಳನ್ನು ಈ ಸಮಯದಲ್ಲಿ ಮಕ್ಕಳು ಆಟವಾಡುವ ರೀತಿಯಲ್ಲಿ ತಿಳಿದುಕೊಳ್ಳುವ ಪ್ರಕ್ರಿಯೆಯೇ ಈ ಸಂಸತ್ ಚುನಾವಣೆ. ತಾಲೂಕಿನ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಿನಾಂಕ 12/7/2023 ರಂದು ನಡೆದ 2023-24 ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ 10ನೇ ತರಗತಿಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದು ಪ್ರಧಾನಮಂತ್ರಿ ಖಾತೆಯನ್ನು ವಹಿಸಿಕೊಂಡಿರುತ್ತೇನೆ. ನಾನು ಶಾಲೆಯ ನಿಯಮಗಳಿಗೆ ಬದ್ಧನಾಗಿ ನನಗೆ ವಹಿಸಲಾಗಿರುವ ಜವಾಬ್ದಾರಿಯನ್ನು ಕಾಯ, ವಾಚ, ಮನಸ ಪ್ರಾಮಾಣಿಕವಾಗಿ ಜಾತ್ಯತೀತ ಪ್ರಜಾಪ್ರಭುತ್ವ ತತ್ವಗಳಿಗೆ ಧಕ್ಕೆ ಬರದಂತೆ ಕಾರ್ಯನಿರ್ವಹಿಸುತ್ತೇನೆಂದು ನನ್ನ ತಂದೆ ತಾಯಿಯರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಮೀರಿಸುವಂತೆ ನಾಮಪತ್ರ ಸಲ್ಲಿಕೆ, ಪ್ರಚಾರ, ಮತದಾನ, ಖಾತೆಗಳ ಹಂಚಿಕೆ, ಪ್ರಮಾಣ ವಚನಗಳು ಮಕ್ಕಳ ಸಮ್ಮುಖದಲ್ಲಿ ಮಕ್ಕಳಿಂದಲೇ ನಡೆಯಿತು. ಚುನಾವಣಾಧಿಕಾರಿ, ಸಿಬ್ಬಂದಿಗಳು ಹಾಗೂ ಪೊಲೀಸರ ಪಾತ್ರಗಳಿಗೂ ಸಹ ಮಕ್ಕಳೇ ಜೀವ ತುಂಬಿದ್ದು ನೋಡಲು ಆಹ್ಲಾದಕರವಾಗಿತ್ತು. ಈ ಸಮಯದಲ್ಲಿ ಮಾತನಾಡಿದ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮಂಜಾನಾಯಕ್, ಕಡ್ಡಾಯ ಮತದಾನ, ಮತದಾನದ ಮಹತ್ವ ಹಾಗೂ ಚುನಾವಣೆ ಕುರಿತಂತೆ ಮಕ್ಕಳಲ್ಲಿನ ಕುತೂಹಲಕ್ಕೆ ಮಾಹಿತಿ ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ಮಕ್ಕಳು ನೀಡಿದ ಸಂಪೂರ್ಣ ಸಹಕಾರದಿಂದ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ಮಂಜಾನಾಯಕ್ ಅಂತೇಳಿ, ಗುಡಿಬಂಡೆ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಮಾಚಹಳ್ಳಿಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಶಾಲೆಯಲ್ಲಿ 2023-24 ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಸ್ವೀಪ್ ಸಮಿತಿ ಗುಡಿಬಂಡೆ ಮತ್ತು ಸಾಕ್ಷರತಾ ಮತದಾರರ ಕ್ಲಬ್ ಸರ್ಕಾರಿ ಪ್ರೌಢಶಾಲೆ ಮಾಚಹಳ್ಳಿ ಈ ವತಿಯಿಂದ ನಾವು ಇವತ್ತು ನಡೆಸ್ತಾ ಇರ್ತಕ್ಕಂತಹ ಶಾಲಾ ಸಂಸತ್ ಚುನಾವಣೆ, ಈ ಸಂಸತ್ ಚುನಾವಣೆಯನ್ನು ನಡೆಸುವಂಥ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ಸೊ ಎಲ್ಲ ಮಕ್ಕಳಲ್ಲೂ ಕೂಡ ಮತದಾನ ಕಡ್ಡಾಯವಾಗಿದ್ದು, ರಹಸ್ಯ ಮತದಾನ ಮತ್ತು ಮತದಾರರ ಪ್ರಕ್ರಿಯೆಯಿಂದ ಯಾರೆಲ್ಲ ಹೊರಗುಳಿದಿದ್ದಾರೋ ಅವ್ರನ್ನೆಲ್ಲ ಮತದಾನದ ಪ್ರಕ್ರಿಯೆಗೆ ಒಳಪಡಿಸಬೇಕು, ಮತದಾರರ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಬೇಕು, ಭಾರತದ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಜನರಲ್ಲಿ, ಸಮುದಾಯದಲ್ಲಿ, ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು, ಈ ಬಗ್ಗೆ ಹೆಚ್ಚು ಪ್ರಚಾರವನ್ನು ಮಾಡೋದ್ರ ಮೂಲಕ ಅತ್ಯಂತ ಯಶಸ್ವಿ ಪ್ರಜಾಪ್ರಭುತ್ವವನ್ನು ಕಟ್ಟಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು ಹಮ್ಮಿಕೊಂಡಿದ್ದು. ಈ ಪ್ರಕ್ರಿಯೆಗಳಾಗಿರ್ತಕ್ಕಂತಹ ನಾಮಪತ್ರ ಸಲ್ಲಿಕೆ, ಪರಿಶೀಲನೆ, ನಾಮಪತ್ರಗಳನ್ನು ಹಿಂಪಡೆಯೋದು, ಚುನಾವಣಾ ಪ್ರಚಾರ, ಮತದಾನ, ಮತಗಳ ಎಣಿಕೆ, ಫಲಿತಾಂಶ ಘೋಷಣೆ, ಖಾತೆಗಳ ಹಂಚಿಕೆ, ಈ ಇತ್ಯಾದಿ ಪ್ರಕ್ರಿಯೆಗಳ ಮೂಲಕ ನಾವು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಎಲ್ಲ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಭಾಗವಹಿಸೋದ್ರ ಮೂಲಕ ಸೋಲು ಗೆಲುವನ್ನು ಹೇಗೆ ಸಮಾನವಾಗಿ ಸ್ವೀಕಾರ ಮಾಡಬೇಕು, ಹೇಗೆ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ಮಕ್ಕಳೆಲ್ಲ ಅರ್ಥ ಮಾಡಿಕೊಂಡಿದ್ದಾರೆ. ಮಕ್ಕಳಲ್ಲಿ ರಾಜಕೀಯ ಪ್ರಜ್ಞೆ ಬಂದಿದೆ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿರೋದಕ್ಕೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರಿಗೂ, ಸಿಬ್ಬಂದಿ ವರ್ಗದವರಿಗೂ, ಪ್ರೀತಿಯ ಮಕ್ಕಳಿಗೂ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿರೋದಕ್ಕೆ ಎಲ್ಲರಿಗೂ ವಂದಿಸ್ತೀನಿ. ಧನ್ಯವಾದಗಳು. ನಂತರ ಇಎಲ್ಸಿ ಸಂಚಾಲಕ ಶಿಕ್ಷಕರಾದ ಚಂದ್ರಶೇಖರ್ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಭಾವಿ ಪ್ರಜೆಗಳಾದ ಮಕ್ಕಳಲ್ಲಿ ರಾಜಕೀಯ ಪ್ರಜ್ಞೆ, ಮತದಾನದ ಮಹತ್ವದ ಕುರಿತು ಅರಿವು ಮೂಡಿಸುತ್ತವೆ. ಈ ನಿಟ್ಟಿನಲ್ಲಿ ಮತದಾರರ ಸಾಕ್ಷರತಾ ಕ್ಲಬ್ಗಳ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು. 2023-24 ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ಈ ದಿನ ಸರ್ಕಾರಿ ಪ್ರೌಢಶಾಲೆ ಮಾಚಹಳ್ಳಿ ಗುಡಿಬಂಡೆ ತಾಲೂಕು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಂಸತ್ ಚುನಾವಣೆಯಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲ ಪ್ರಕ್ರಿಯೆ ಹಂತಗಳಿದ್ದಾವೋ ಆ ಎಲ್ಲ ಹಂತಗಳನ್ನು ಮಕ್ಕಳಿಗೆ ಮನಮುಟ್ಟುವಂತೆ
ಕಲಿಸುವಂತ ಒಂದು ಮಹತ್ವದ ಪ್ರಯತ್ನವಾಗಿದೆ ಈ ಎಲ್ಸಿ ಅಡಿಯಲ್ಲಿ ಯಾಕೆ ಈ ದಿನಗಳಲ್ಲಿ ನಾವು ಶಾಲಾ ಸಂಸತ್ ಚುನಾವಣೆ ನಡೆಸುತ್ತೇವೆಂದ್ರೆ ಮಕ್ಕಳಲ್ಲಿ ಮತದಾನದ ಸಾಕ್ಷರತೆಯ ಒಂದು ಅರಿವು ಬರಬೇಕು ಸಾಕ್ಷರತೆಯ ಮಟ್ಟ ಮತದಾನದ ಸಾಕ್ಷರತೆಯ ಮಟ್ಟ ಹೆಚ್ಚಾಗಬೇಕು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಹಂತಗಳನ್ನು ಫಾಲೋ ಮಾಡಿದ್ದೀವಿ ಈ ಒಂದು ಸಾಕ್ಷರತೆಯ ಒಂದು ಅರಿವು ಮೂಡಿಸೋದಕ್ಕೋಸ್ಕರ ನಮ್ಮ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರ ಒಂದು ಸಹಕಾರ ತುಂಬ ಅತಿ ಅವಶ್ಯಕತೆ ಇತ್ತು ಅದರ ನಿಟ್ಟಿನಲ್ಲಿ ನಡೆಸಿದ್ದೀವಿ ಸರ್ ಇವತ್ತು ಶಾಲಾ ಸಂಸತ್ ಚುನಾವಣೆ ನಡೀತಾ ಇದೆ ಮತದಾನ ಮಾಡಿದೆ ನಮ್ಮ ಸರಿ ಅದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಮತದಾನ ಚಲಾವಣೆಗೆವರೆಗೂ ಬಂದಿದ್ದಾರೆ ನೆಕ್ಸ್ಟ್ ಇನ್ನ ಫಲಿತಾಂಶ ಪ್ರಕಟ ಹೊಂದಿದೆ ಅಷ್ಟೇ ಸರ್ ನಾನು ಸಹ ಈ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಭಾಗವಹಿಸಿದ್ದೀನಿ ಇದರಲ್ಲಿ ನಾನು ಒಂದ್ ವೇಳೆ ಸೋತರೂ ಸಹ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸ್ತೀನಿ ಮತ್ತು ಈ ಶಾಲೆಯ ಜವಾಬ್ದಾರಿಯನ್ನ ಸಹ ನಾನು ವಹಿಸ್ಕೊಂತೀನಿ ಅಂತ ಹೇಳ್ತಾ ಇದ್ದೀನಿ ಸರ್ ಇದು ನನ್ನ ಅನಿಸಿಕೆ ಥ್ಯಾಂಕ್ ಯು ಸರ್ ನಾನು ಗುಡಿಬಂಡೆ ತಾಲೂಕಿನ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಿನಾಂಕ 12/7/2023 ನಡೆದ 2023-24 ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ 10ನೇ ತರಗತಿಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದು ಪ್ರಧಾನಮಂತ್ರಿ ಖಾತೆಯನ್ನು ವಹಿಸಿಕೊಂಡಿರುತ್ತೇನೆ ನಾನು ಶಾಲೆಯ ನಿಯಮಗಳಿಗೆ ಬದ್ಧನಾಗಿ ನನಗೆ ವಹಿಸಲಾಗಿರುವ ಜವಾಬ್ದಾರಿಯನ್ನು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಜಾತ್ಯತೀತ ಪ್ರಜಾಪ್ರಭುತ್ವ ತತ್ವಗಳಿಗೆ ಧಕ್ಕೆ ಬರದಂತೆ ಕಾರ್ಯನಿರ್ವಹಿಸುತ್ತೇನೆಂದು ನನ್ನ ತಂದೆ ತಾಯಿಯರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ ಈ ಸಮಯದಲ್ಲಿ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮಂಜಾನಾಯಕ್ ಇಎಲ್ಸಿ ಸಂಚಾಲಕ ಶಿಕ್ಷಕರಾದ ಚಂದ್ರಶೇಖರ್ ಸಹಶಿಕ್ಷಕರಾದ ನಿರ್ಮಲಾ ವನಜಾಕ್ಷಿ ಹೊನಗೇರಿ ಬಿ ಶ್ರೀನಿವಾಸಯ್ಯ ಪ್ರಮೋದ್ ಕುಮಾರ್ ಮಠಪತಿ ಹಸೀನಾ ಬಾನು ಶಾಲೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ